ಎರಡು ಮೂರು ವೇದಿಕೆಯಲ್ಲಿ ಒಕ್ಕಲಿಗರು ಬೆಳೆಯೋದನ್ನು ಕುಮಾರಸ್ವಾಮಿ ಸಹಿಸೋದಿಲ್ಲ ಅಂತ ತಾವು ಹೇಳಿದ್ದೀರಿ ಕೆಂಪೇಗೌಡರ ಸಿಂಹಾಸನಕ್ಕಾಗಿ ಏನಾದರೂ ಯುದ್ಧ ನಡೀತಾ ಇದೆಯಾ ಸರ್ ಈಗ ಅವರು ಯಾವತ್ತೂ ಒಕ್ಕಲಿಗ ಲೀಡ್ರ್ ಬಗ್ಗೆ ಆ ವೇದಿಕೆಯನ್ನು ನಾನು ಮಾತಾಡಿದ್ದು ನೋಡೇ ಇಲ್ಲ ಅಪ್ರಿಷಿಯೇಟ್ ಮಾಡಿದ್ದು ನೋಡೇ ಇಲ್ಲ ಅನೇಕ ಒಕ್ಕಲಿಗರ ನಾಯಕರಿಗೆ ಅವರಿಂದ ತೊಂದರೆ ಆಗಿದೆ ವಿನ ಅವ್ರ ಸಪೋರ್ಟ್ಗಾಗಿ ಯಾವ ನಿಂತಿದ್ದ ನಾನು ನೋಡಿಲ್ಲ ನಾನು ಹೆಸರು ಹೇಳಲಿಕ್ಕೆ ಹೋಗಲ್ಲ ಭಾಳ ಜನ ಸೊ ಅವರಿಂದ ನೋವನ್ನು ಅನುಭವಿಸಿದ್ದಾರೆ ಆದರೆ ಅಧಿಕಾರ ದಾಹ ಇದೆ ಅಂತ ಅಧಿಕಾರ ದಾಹ ಇದ್ದರೆ ಬಹುಶಃ ಈಗ ಐದು ವರ್ಷವೂ ಮುಖ್ಯಮಂತ್ರಿ ಇರ್ಬೋದಾಯಿತು ಅವ್ರಿಗೆ ಏನು ಅಂತ ಗೊತ್ತಿಲ್ಲ ಅವ್ರ ವೀಕ್ನೆಸ್ ಅವ್ರಿಗೆ ಗೊತ್ತು ಈಗ ಕಾಂಗ್ರೆಸ್ಸು ಬಿ ಜೆ ಪಿನ ದೂರ ಇಡಬೇಕು ಅನ್ನೋ ಕಾರಣಕ್ಕೆ ಎಂಬತ್ತು ಜನ ಹೋಗಿ ಅವ್ರಿಗೆ ಎಮ್ ಮುಖ್ಯಮಂತ್ರಿ ಮಾಡಿದ್ರೆ ಐದು ವರ್ಷ ಇರಬೇಕಾಗಿತ್ತು ನಾನು ಕಾಲು ಎಳೆದ್ರು ಕಾಲು ಎಳೆದ್ರು ಅಂತಂದರೆ ನೀವು ಮುಖ್ಯಮಂತ್ರಿ ಮಾಡ ಬಿ ಜೆ ಪಿನ ತಪ್ಪಿಸ್ಬೇಕು ಅಂತಲೇ ಎಂಬತ್ತು ಜನ ಇದ್ದರು ಮೂವತ್ತೇಳು ಜನಕ್ಕೆ ಮುಖ್ಯಮಂತ್ರಿ ಕೊಟ್ಟರೆ ಒಂದು ವರ್ಷಕ್ಕೆ ಯಾಕೆ ಕಾಲಿತಾರೆ ನಮ್ಮ ಉದ್ದೇಶ ಇದ್ದದ್ದೇ ಸಂಪೂರ್ಣವಾದಂಥ ಕಾಂಗ್ರೆ ಬಿ ಜೆ ಪಿ ಹತ್ರ ಸರ್ಕಾರ ಇರಬೇಕು ಕರ್ನಾಟಕದಲ್ಲಿ ಅಂತದ್ದು ಕಾಂಗ್ರೆಸ್ ಉದ್ದೇಶ ಇದ್ದಿತ್ತು ಸರ್ ಈಗ ಕರ್ನಾಟಕದಲ್ಲಿ ಯಾಕೆ ಒಕ್ಕಲಿಗ ಮತದಾರರು ಜೆ ಡಿ ಎಸ್ ಪಕ್ಷವನ್ನು ತಿರಸ್ಕಾರ ಮಾಡಿದರು ಸರ್ ಸರ್ ಅವ್ರ ಮೇಲೆ ತುಂಬ ಅಪಾರವಾದಂಥ ನಂಬಿಕೆ ಭರವಸೆ ಇಟ್ಕೊಂಡಿದ್ರು ಅವ್ರು ದಿನೇ ದಿನೇ ಅವರ ಭರವಸೆಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಮತ್ತು ಈ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕು ತಿಂಗಳ ಆಡಳಿತದ ಸಂದರ್ಭದಲ್ಲಿ ಅವರು ಅನೇಕ ಜನ ನಂಬಿಕೆಯನ್ನು ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಬಹುಶಃ ಆಮೇಲೆ ಬೇರೆಯವ್ರ ಬಗ್ಗೆ ಅನಾವಶ್ಯಕವಾದಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿಕೊಂಡು ಈಗ ನಾನು ಚುನಾವಣೆಯಲ್ಲಿ ಬಂದು ಯಾರನಾರು ಗೆಲ್ಲಿಸಿ ಚಲವರಾಯ ಸ್ವಾಮಿ ಸೋಲಿಸಿ ಅಂದರೆ ನಾಲ್ಕು ಜನ ಅವರಿಗೆ ಪ್ಲಸ್ ಆಗೋಲ್ಲ ನಾಲ್ಕು ಜನ ಮೈನಸ್ ಆಗ್ತಾರೆ ಆಯಿತು ನಾನು ಅವರು ಜೊತೆಲಿ ಕೆಲಸ ಮಾಡಿದ್ದೀವಿ ಜೊತೆಲಿ ರಾಜಕಾರಣ ಮಾಡಿದ್ದೀವಿ ಅವ್ರು ನನ್ನ ಬಿಟ್ಟೋಗಿದ್ದಾರೆ ಅವ್ರಿಗೆ ಅವ್ರು ದೇವ್ರು ಒಳ್ಳೇದು ಮಾಡಲಿ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಗೆಲ್ಲಿಸಿ ನಂಗೆ ಚಿರಾಯ ಸ್ವಾಮಿ ಮುಖ್ಯ ಅಲ್ಲ ನಮ್ಮ ಪಕ್ಷ ಮುಖ್ಯ ಅನ್ಬೇಕು ನಾನು ಗೆಲ್ಲಬೇಕು ಇನ್ನೊಬ್ಬರು ಸೋಲಿಸ್ಬೇಕು ಅನ್ನೋದಲ್ಲ ಮುಖ್ಯ ನಾನು ಗೆಲ್ಲಬೇಕು ಅಂತ ಬಂದಿದ್ದೀನಿ ಹಿಂದೆ ಇಲ್ಲ ನನಗೆಲ್ಲೋದು ಮುಖ್ಯ ಅಲ್ಲ ಸೋಲ್ಸೋದೇ ಮುಖ್ಯ ಅಂದರೆ ಸರ್ ಕುಮಾರಸ್ವಾಮಿಯವರನ್ನು ಸಿ ಎಮ್ ಮಾಡಿದ್ದೆ ನಾನು ಅಂತ ಆ ಅರ್ಥದಲ್ಲಿ ತಾವು ಮಾತಾಡಿದ್ರಿ ನಿಮಗೆ ಎಮ್ ಎಲ್ ಎ ಮಾಡಿದ್ದೆ ನಾನು ಅಂತ ಅರ್ಥದಲ್ಲಿ ಅವರು ಮಾತಾಡಿದರು ಆ್ಯಕ್ಚುಲಿ ಕತೆ ಏನು ಸರ್ ಇದು ಇಲ್ಲ ಎಮ್ ಎಲ್ ಎ ಅವ್ರು ಮಾಡಲಿಲ್ಲ ನನಗೆ ತೊಂಬತ್ತೊಂಬತ್ತರಲ್ಲಿ ಅವರು ಸೋತರು ನಾನು ಎಮ್ ಎಲ್ ಎ ಆದಾಗ ತೊಂಬತ್ತೊಂಬತ್ತರಲ್ಲಿ ನಾನು ಗೆದ್ದಾಗ ಅವರು ಅವರ ಅಣ್ಣ ರೇವಣ್ಣ ಅವರೆಲ್ಲ ಸೋತರು ಆವಾಗ ನಾನು ಗೆದ್ದಿದ್ದು ಅವರೆಲ್ಲ ಎಮ್ ಎಲ್ ಎ ಮಾಡಿದ್ದು ಅವತ್ತು ನಾನು ಇಂಡಿಪೆಂಡಾಗಿದ್ದರೂ ಗೆಲ್ತಿದ್ದೆ ಕಾಂಗ್ರೆಸ್ಸಿನ ನಿಂತರೂ ಗೆಲ್ತಿದ್ದೆ ಬಿ ಜೆ ಪಿ ನಿಂತಿದ್ರು ಗೆಲ್ತಿದ್ದೆ ಅವತ್ತು ಆ ಕ್ರೆಡಿಟ್ ಏನಿದ್ರು ನಾಗಮಂಗಲ ಕ್ಷೇತ್ರದ ಮತದಾರರು ಅಂದರೆ ನಿಮ್ಮ ರಾಜಕೀಯ ಹಣೆ ಬರವನ್ನು ನೀವೇ ಬರ್ಕೊಂಡಿದ್ದು ಬಿಟ್ಟರೆ ಬೇರೆ ಯಾರೂ ಬರೆದಿಲ್ಲ ನಾಗಮಂಗಲ ಕ್ಷೇತ್ರದ ಜನ ಬರೆದರು ಈಗ ಸೋಲ್ಸಿದ್ರಲ್ಲ ಐವತ್ತು ಸಾವಿರದಲ್ಲಿ ಈಗ ಗೆಲ್ಲಿಸ್ತಾರವರ ನಾಮಮಂಗಲ ಕ್ಷೇತ್ರದ ಜನನ ಗೆಲ್ಸಿರೋದು ಇವರ ಅವರೇನು ಹೇಳ್ತಾರೆ ಅಯ್ಯೋ ಅದು ಯಾವುದೋ ಫೇಕ್ ಗ್ಯಾರಂಟಿಯಿಂದ ಗೆದ್ದಿರೋದು ಅವರು ಅಂತ ಅದಕ್ಕೆ ಇವರು ಗ್ಯಾರಂಟಿ ಕೊಟ್ಟಿದ್ರಲ್ಲ ಪಂಚರತ್ನ ಯಾಕೆ ವರ್ಕೌಟ್ ಆಗಲಿಲ್ಲ ಅವರು ಕೊಟ್ಟಿದ್ರಲ್ಲ ಸರ್ ಅವರು ಪ್ರಣಾಳಿಕೆ ಕೊಟ್ಟಿದ್ದರು ಪಂಚರತ್ನ ಕೊಟ್ಟಿದ್ದರು ಇಡೀ ಬಸ್ ಮಾಡ್ಕೊಂಡು ರಾಜ್ಯ ಎಲ್ಲ ಸುತ್ತಕೊಂಬಂದರು ಯಾಕೆ ನಂಬಿಕೆ ಬರಲಿಲ್ಲ ಜನಕ್ಕೆ ಕಾಂಗ್ರೆಸ್ ಬಗ್ಗೆ ನಂಬಿಕೆ ಇದೆ ಕಾಂಗ್ರೆಸ್ ನಾಯಕರ ಬಗ್ಗೆ ನಂಬಿಕೆ ಇದೆ ಇವ್ರ ಬಗ್ಗೆ ಯಾಕೆ ನಂಬಿಕೆ ಬರಲಿಲ್ಲ